ಸ್ಟೇಷನರಿ ಶಾಪ್ ಓನರ್ ಒಬ್ರು ಇದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮನ್ಸಲ್ಲಿ ಏನ್ ಅಭಿಪ್ರಾಯ ಇದೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಗುರುದತ್ ಅಂತ ಗುರುದತ್ ಅವರೇ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ತಮಗೆ ಗೊತ್ತಾಗಿರ್ಬೋದು ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ ಸೊ ಶಿಕ್ಷೆ ಅಂದ್ರೆ ಅವರಿಗೆ ಗಲ್ಲಿಗೆ ಇಲ್ಲ ಬಟ್ ಟು ಬಿ ಟೋಟ್ಲಿ ಇಂಪ್ರೆಸೆಂಟ್ ಯಾಕಂದ್ರೆ ಆಚೆ ಬಂದಿರೋ ತಿರ್ಗಾ ಇದೇ ಇದೇ ಕೆಲಸ ಮಾಡ್ತಾರೆ ಆಮೇಲೆ ಈಗ ನೋಡಿ ಹೆಣ್ಮಕ್ಳದ ಪ್ರಾಬ್ಲಮ್ ಬಂದ್ರೆ ವಿಡಿಯೋ ಲೀಕ್ ಆಗಿದೆ ಅವ್ರು ಯಾವ ವ್ಯಂಜನ್ಸ್ ಮೇಲೆ ಯಾರು ಮಾಡಿದ್ದಾರೆ ಅದು ಇಮೆಟೀರಿಯಲ್ ಆದರೆ ಆ ಹೆಣ್ಮಗಳಿಂದ ಅವಳು ತಲೆ ಎತ್ಕೊಂಡು ಓಡಕ್ ಆ ಆಕೆಗೆ ಆ ಹೆಣ್ಮಗಳಿಗೆ ಮದುವೆ ಆಗಿದ್ರೆ ಗಂಡ ತಲೆ ಎತ್ಕೊಂಡು ಓಡಾಕಾಗಲ್ಲ ಮಕ್ಕಳು ಸ್ಕೂಲ್ ಹೋಗೋಕಾಗಲ್ಲ ಆಡ್ಕೊಂತಾರೆ ಶಿ ಬಿಕಮ್ಸ್ ಅ ಲಾಫಿಂಗ್ ಸ್ಟಾಕ್ ಒಂದು ಅವ್ರ ಅತ್ತೆ ಮಾವಂದ್ರ ಕತೆ ಅವ್ರ ತಂದೆ ತಾಯಿಗಳ ಕತೆನೂ ಹಂಗೆ ಆಗತ್ತೆ ಪ್ರಾಬಬ್ಲಿ ಆಮೇಲೆ ಒಂದೊಂದು ಹೆಣ್ಮಗಳು ಯಾರಿಗೆ ಹೂ ಹಿಟ್ಸೈಟ್ ಆಗಬಾರ್ದು ಆದ್ರೆ ಬಟ್ ಈಗ ಏನು ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಜನ ಕಲ್ಪಬಲ್ ಹ್ಯಾವ್ ಟು ಬಿ ಕಲ್ಪ ಅಲ್ಲ ದೌರ್ಜನ್ಯ ಎಸಗಿದ್ದು ಪ್ರಭಾವಿ ವ್ಯಕ್ತಿ ಆದ್ರೆ ಈಗ ಕಾನೂನಿಗೆ ಎಲ್ಲರೂ ಒಂದೇ ಅಲ್ವಾ ಏನು ಶಿಕ್ಷೆ ಆಗಬೇಕು ಇಂಪ್ರಿಸನ್ ಆಗ್ಬೇಕು ಸರ್ ಅಷ್ಟೇ ಇನ್ನೇನಿಲ್ಲ ಅವ್ನ ಆಚೆ ಬರ್ಲಿಕ್ಕೆ ಆಗಲ್ಲ ಆ ಥರ ಮಾಡಬೇಕು ಈಗ ನೀವು ಜೈಲಲ್ಲೇ ಇರಬೇಕು ಇರಬೇಕಾಗತ್ತೆ ಜೈಲಲ್ಲಿ ಈಗ ನೋಡಿ ಫಾರಿನ್ ಅಲ್ಲಿ ಒಂದು ಸ್ಮಾಲ್ ಮರ್ಡರ್ ಮಾಡಿದ್ರು ಅದಕ್ಕೆ ಏನು ಹೋಮಿಸೈಡ್ ಅನ್ನೋ ಹೇಳ್ತಾರೆ ಇನ್ನೂರ ಐವತ್ತು ಮುನ್ನೂರು ವರ್ಷ ಮುನ್ನೂರು ವರ್ಷ ಒಬ್ಬ ಮನುಷ್ಯ ಬದುಕೋದಿಲ್ಲ ಅಂದ್ರೆ ಇಟ್ಸ್ ಗುಡ್ ಅವ್ನ ಆಚೆ ಅಂತೂ ಬರ್ಲಿಕ್ಕಾಗೋದಿಲ್ಲ ಅವನ್ಗೆ ಎಂತ ಒಳ್ಳೆ ಫ್ಯೂಚರ್ ಇದೆ ಈ ಸ್ಮಾಲ್ ಥಿಂಗ್ ಇಂದ ಅವನು ಲೈಫೇ ಹಾಳು ಮಾಡ್ಕೊಂಡ್ ಅಲ್ವೇ ಹಾಗಾಗಿ ಬಟ್ ಇಂಥವ್ರಗಿಂತ ನೋಡಿ ಅವ್ನು ಆಚೆ ಬಂದ್ರು ಹೌ ಶೂರ್ ಆರ್ ಯು ಹಿಲ್ ಬಿ ರಿಫೈನ್ ಪಶ್ಚಾತ್ತಾಪ ಬಂದ್ರೂ ನನ್ನ ಹತ್ರ ಹೇಳಬಾರ್ದು ಪಾಪ ಚಿಕ್ಕ ಹುಡ್ಗ ಇನ್ನೂ ಚಿಕ್ಕ ವಯಸ್ಸಿದೆ ಈ ಆಸ್ ಅ ವೆರಿ ಲಾಂಗ್ ಫ್ಯೂಚರ್ ಬಟ್ ಅವನು ಈ ಸ್ಮಾಲ್ ಡಿಸೈರ್ಸ್ ಇಂದ ಲೈಫೇ ಹಾಳು ಮಾಡಿಕೊಂಡ ಅದಲ್ಲದೆ ಆ ದೊಡ್ಡ ವ್ಯಕ್ತಿ ದೇವೇಗೌಡರು ಅವ್ರಧಾನಿಗಳು ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಕಂಟ್ರಿ ಈಗ ಅವ್ರದ್ದು ಎಷ್ಟು ರೆಪ್ಯುಟೇಷನ್ ಹಾಳಾಯ್ತು ಈಗ ಅವ್ರ ತಲೆ ಎದ್ಕೊಂಡು ನೋಡೋಕ್ಕಾಗಲ್ಲ ಹಾಗಾಗಿ ನನಗೆ ಅಂದ್ಕೊಳ್ಳೋದು ಅವನು ಹಿ ಹ್ಯಾಸ್ ಟು ಬಿ ಜೈಲ್ಡ್ ಅಷ್ಟೇ ಒಂದು ಇನ್ನೊಂದು ಐ ಶುಡ್ ನಾಟ್ ಯೂಸ್ ಅ ಸ್ಟ್ರಾಂಗ್ ವರ್ಡ್ ಈಸಿ ಸೈಕಿಕ್ ಅಂತ ಅವ್ರಿಗಿರೋ ಒಂದು ಕೌನ್ಸಿಲಿಂಗೇನ ಮಾಡಬೇಕಾಗಿ ಬರ್ತದೋ ಏನೋ ಗೊತ್ತಿಲ್ಲ ಯಾಕಂದರೆ ಸಿಕ್ಕ ಸಿಕ್ದವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಇದು ಮಾಡ್ಬೇಕು ಅಂತ ಹೇಳಿದ್ರೆ ದೇ ಸಮ್ಥಿಂಗ್ ರಾಂಗ್ ಈಗ ನಾರ್ಮಲ್ ಪರ್ಸನ್ ಯಾರು ಈ ಥರ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಆದರೆ ಮರ್ಡರ್ ಗಿಡ್ರ್ ಮಾಡಿಲ್ಲ ಇಲ್ಲ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಗಲ್ಲಿಗಂತೂ ಇದು ಮಾಡ್ಲಿಕ್ಕಾಗಲ್ಲ ಬಟ್ ಈ ಶುಡ್ ನಾಟ್ ಬಿ ಲೆಟ್ ಔಟ್ ಅಷ್ಟೇ ದಟ್ಸ್ ಅ ಓನ್ಲಿ ಥಿಂಗ್ ಅಲ್ಲ ಇಲ್ಲಿ ಬಹಳಷ್ಟು ಸಂತ್ರಸ್ತ ಮಹಿಳೆಯರ ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ ಈಗ ಈಗ ಅದೇನೇ ದಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಕ್ವಶನ್ ಯಾಕಂದ್ರೆ ಈಗ ಅವನಿಗೆ ಗಲ್ಲಿಗೆ ಹಾಕಿದ್ರು ಇವ್ರ ರೆಪ್ಯುಟೇಷನ್ ಹೋಯ್ತಲ್ವಾ ಇವ್ರು ಮಾನ ಮರ್ಯಾದೆ ಹೋಗಿರೋದ್ರಿಂದ ಇವ್ರಿಗೆ ಏನು ನೆಕ್ಸ್ಟ್ ಬಾಳಿಗೆ ಈಗ ಅದಕ್ಕೆ ಗೌರ್ಮೆಂಟ್ ಹ್ಯಾಸ್ ಟು ಡೂ ಸಮಥಿಂಗ್ ಅಬೌಟ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂತಲ್ಲ ಎವ್ರಿಬಡಿ ಆರ್ ಇನ್ವಾಲ್ಡ್ ಈಗ ಕಾಮನ್ ಲೈಕ್ ಮೇ ನಾನು ಕೂಡ ಆ ಫ್ಯಾಮಿಲಿಗೆ ನಾನು ಏನಾರು ಮಾಡ್ಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ಸಾಕಷ್ಟು ಜನ ವೀಡಿಯೋ ಎಲ್ಲ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಸಂದೇಶ ಕೊಡ್ತೀರಾ ಸ್ಟಾಪ್ ಮಾಡಬೇಕು ಇಲ್ಲಾಂದರೆ ಅವರು ಇನ್ವಾಲ್ ಆದಂಗೆ ಲೆಕ್ಕ ಇದರಲ್ಲಿ ಈ ಕ್ರೈಮಲ್ಲಿ ಅವ್ರು ಇನ್ವಾಲ್ ಆದಂಗೆ ಲೆಕ್ಕ ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ ಯಾರು ಶೂಟ್ ಮಾಡಿದ್ದಾರೆ ಯಾರು ಆ ಕ ಇದು ಪೆನ್ ಡ್ರೈವ್ ತೊಗೊಳ್ಳಿಕ್ ದುಡ್ಡು ಕೊಟ್ಟಿದ್ದಾರೆ ಎವ್ರಿ ಬಡಿಯರ್ ಇನ್ವಾಲ್ವ್ ಸೊ ಹಾಗಾಗಿ ಆದಷ್ಟು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅದನ್ನ ಪ್ರಾಬಬ್ಲಿ ಡಿಲೇಟ್ ಮಾಡೋದಾ ಇಲ್ಲ ಫರ್ಗೀವಿ ಆಮೇಲೆ ಆ ಹೆಣ್ಮಕ್ಳಿಗೆ ಏನಾದರೂ ಒಂದು ರೀತಿ ಹೆಲ್ಪ್ ಆಗಕ್ಕೆ ಮಾಡೋದು ಬೆಟರ್ ಅಂತ ನಾನು ಓಕೆ ಫೈನಲ್ ಆಗಿ ಪ್ರಜ್ವಲ್ಗೆ ಶಿಕ್ಷೆ ಆಗಬೇಕು ಉಗ್ರವಾದಿ ಶಿಕ್ಷೆ ಆಗಲೇಬೇಕು ಆದರೆ ಆಚೆನೇ ಬರಬಾರ್ದು ಅಂತ ನನಗೆ ಅನ್ಸುತ್ತೆ ಆ ಥರ ನಾನು ಹೇಳೋದು ಅವ್ರ ತಂದೆ ತಾಯಿಗೆ ಬೇಜಾರಾಗಬಹುದು ಇಲ್ಲ ಪ್ರಜ್ವಲ್ಗೆ ಬೇಜಾರಾಗ್ಬೋದು ಬಟ್ ಅವರಿಂದ ಬೇಜಾರಾಗಿರೋದು ಎಷ್ಟು ಜನ ಇದ್ದಾರೆ ಇವರು ಬರೀ ಮೂರು ಜನ ಇವರು ತಂದೆ ತಾಯಿ ಮಗ ಬಟ್ ಸಾವಿರಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆಯಲ್ಲ ಆಮೇಲೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ ಈಗ ಅವ್ರ ಫ್ಯೂಚರು ಶೀಲ್ ಬಿ ಟಾರ್ಗೆಟೆಡ್ ಅವ್ಳು ಗೊತ್ತ ತೊಗೋಣ ಅವ್ಳು ಹೋಗಿಲ್ವಾ ಇವಳು ಹೋಗಿಲ್ವಾ ಒಂದು ಫಿಲಿಮ್ ಆ್ಯಕ್ಟರ್ ಯಾರು ಹೋದ್ರೆ ಈ ಥರ ಮಾತಾಡ್ತಾರೆ ಅಂತ ಒಂದು ಪಾಪ ಕಷ್ಟ ಅಲ್ವಾ ಅದಕ್ಕೇನಾರ ಒಂದು ಪರಿಹಾರ ಮಾಡಲೇಬೇಕಾಗ್ತದೆ ಅಪಾರ್ಟ್ ಫ್ರಮ್ ಅವನು ಶಿಕ್ಷೆ ಆಗೋದು ಬೇರೆ ಇವ್ರಿಗೆ ರೀಹ್ಯಾಬಿಲಿಟೇಷನ್ ಏನಿದೆ ಅದು ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈ ಆ ಪ್ರೋಸೆಸ್ ಏನಿದೆ ಅಲ್ಲ ಈ ಥರ ಆದಮೇಲೆ ದ ಸ್ಟೇಟ್ ಮೆಂಟಲ್ ಸ್ಟೇಟ್ ಅವ್ರು ಏನಿರ್ತಾರೆ ತಿರ್ಗಿ ಅವ್ರು ವಾಪಸ್ ಬರಲಿಕ್ಕೆ ಆ ಕಾನ್ಫಿಡೆನ್ಸು ಆಮೇಲೆ ಆ ಅಳುಕಿರ್ತದೆ ಎಲ್ಲಿ ಹೋದರೂ ಅವ್ರನ್ನ ಯಾರೋ ನೋಡ್ತಾ ಇರ್ಬೋದು ಯಾರೋ ಕೇಳ್ತಾ ಇರ್ಬೋದು ಹಿಂದೆ ಯಾರೋ ಮಾತಾಡ್ಕೊಳ್ತಾ ಇರ್ಬೋದು ಆ ಥರ ಒಂದು ಫೀಲಿಂಗ್ ಬಂದುಬಿಟ್ಟಿರುತ್ತೆ ಟು ಗೆಟ್ ಓವರ್ ದಟ್ ಟೇಕ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ನಮ್ಮ ಎಲ್ಲರ ಕರ್ತವ್ಯ ಅದು